ತುಂಬಾ ಜನರಿಗೆ ಕ್ಯೂ ಆರ್ ಕೋಡ್ ಅನ್ನು ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೇನೆ ನೋಡಿ, ಕ್ಯೂ ಆರ್ ಕೋಡ್ ಅನ್ನು ಹಾಗೆ ನಾವು ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗೋದಿಲ್ಲ. ಅದ್ರ ಬದಲು ಇನ್ನೊಂದು ಮೊಬೈಲ್ ಅನ್ನು ತಗೊಂಡು ಅದರ ಅದೆಲ್ಲರಿಗೂ ಗೊತ್ತಿರುತ್ತೆ, ಇನ್ನೊಂದು ಮೊಬೈಲ್ ತಂದು ನಾವು ಸ್ಕ್ಯಾನ್ ಮಾಡಿದರೆ ಅದು ಓಪನ್ ಆಗುತ್ತೆ. ಆದರೆ ನಾವು ಇನ್ನೊಂದು ಮೊಬೈಲ್ ತರೋ ಬದಲು ನಮ್ಮ ಮೊಬೈಲಲ್ಲೇ ಹೇಗೆ ಓಪನ್ ಮಾಡ್ಬೋದು ಅಂತ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾವು ಮೊದಲು ನಮ್ಮ ಚಾನಲ್ಗೆ ಹೋಗಬೇಕು, ಬೇರೆಯವ್ರ ಚಾನಲ್ ಕೂಡ ಹೋಗ್ಬೋದು. ಹಾಗೆ ಅಲ್ಲಿ ಮೇಲೆ ಪ್ರೆಸ್ ತ್ರೀ ಡಾಟ್ಸ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಆವಾಗ ಅಲ್ಲಿ ಶೇರ್ ಆಪ್ಷನ್ ಅಂತ ಬರುತ್ತೆ ಮೇಲ್ಗಡೆ, ಆ ಶೇರ್ಗೆ ನಾವು ಪ್ರೆಸ್ ಮಾಡಬೇಕು ಪುನಃ ಅಲ್ಲಿ ನೋಡಿ ಶೇರ್ ಅಂತ. ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಅದು ಕೆಳಗೆ ಕ್ಯೂ ಆರ್ ಕೋಡ್ ಅಂತ ಬರುತ್ತಲ್ಲ, ಅದನ್ನು ನಾವು ಗ್ಯಾಲ್ರಿಗೆ ಹಾಕಬೇಕು. ಅಂದರೆ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಅದರಲ್ಲಿ ಕೆಳಗೆ ನೋಡಿ ಸೇವ್ ಟು ಕ್ಯಾಮ್ರಾ ರೋಲ್ ಅಂತ ಬರುತ್ತಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಅದು ಸೀದಾ ನಮ್ಮದು ಗ್ಯಾಲ್ರಿಯಲ್ಲಿ ಇಮೇಜ್ ಸೇವ್ ಆಗುತ್ತೆ. ನೋಡಿ, ಗ್ಯಾಲ್ರಿಯಲ್ಲಿ ಸೇವ್ ಆಗಿದೆ. ನಾವು ಇದನ್ನು ಇವಾಗ ಪ್ರೆಸ್ ಮಾಡಿದರೂ ಅದು ಓಪನ್ ಆಗೋದಿಲ್ಲ. ಅವಾಗ ನಾವು ಏನು ಮಾಡಬೇಕಂದ್ರೆ ನಾವು ಹೋಮ್ ಸ್ಕ್ರೀನ್ಗೆ ಹೋಗಬೇಕು. ನೋಡಿ, ಹೋಮ್ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ ಇವಾಗ. ಇವಾಗ ಎಲ್ಲ ಮೊಬೈಲಲ್ಲಿ ಕೂಡ ಇನ್ಬಿಲ್ಟ್ ಫೀಚರ್ಸ್ ತುಂಬ ಇವೆ. ಅದರಲ್ಲಿ ನೋಡಿ, ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅಂತ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದರೆ ಅಲ್ಲಿ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂತ ಬರುತ್ತೆ. ಅಲ್ಲಿ ನಾವು ಕೆಳಗೆ ಸ್ಕ್ಯಾನ್ ಫೋಟೋ ಅಂತ ಬರುತ್ತೆ, ಆವಾಗ ನಮ್ಮ ಗ್ಯಾಲ್ರಿಗೆ ಓಪನ್ ಆಗುತ್ತೆ. ಗ್ಯಾಲ್ರಿಯಲ್ಲಿ ನಾವು ಅದನ್ನು ಓಪನ್ ಮಾಡಿದರೆ ಆವಾಗ ಅಲ್ಲಿ ಓಪನ್ ಅಂತ ಬರುತ್ತಲ್ಲ, ನೋಡಿ ಅದನ್ನು ಓಪನ್ ಅಂತ ಪ್ರೆಸ್ ಮಾಡಿದರೆ ಡೈರೆಕ್ಟಾಗಿ ನಮ್ಮ ಚಾನಲ್ಗೆ ಹೋಗುತ್ತೆ. ನೋಡಿ, ಅಂತಿಲ್ಲಿ ಇಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಎಲ್ಲರದ್ದು ಹೀಗೆ ಬೇರೆ ಬೇರೆ ಫೋನಲ್ಲಿ ಬೇರೆ ಬೇರೆ ಥರ ಸ್ಕ್ಯಾನರ್ ಇರುತ್ತೆ. ಇದು ನಾನು ತೋರಿಸಿದ್ದು ನಿಮಗೆ ಮೋಟೋರೋಲದ್ದು, ರೆಡ್ಮಿದು ಸ್ವಲ್ಪ ಚೇಂಜ್ ಇರುತ್ತೆ, ನೋಡ್ಕೊಳ್ಳಿ. ಇವಾಗ ಗೊತ್ತಾಯ್ತಲ್ಲ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಂದನೆಗಳು.